ಹಾಕಿಸ್ಬೋದು, ಎಲ್ಲ ರೋಗಕ್ಕೂ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಈ ಫ್ಲೂ ಅಂತೀವಿ ನಾವು, ಇನ್ಫ್ಲೂಯೆನ್ಸಾ ಅಂತೀವಿ, H1N1 H2N2 ಅಂತ ಅಂತೀವಲ್ಲ, ಇದು ಫ್ಲೂ ಮಳೆ ಮತ್ತು ಚಳಿಗಾಲದಲ್ಲಿ ಹೆಚ್ಚಾಗಿ ಬರೋದು. ಅದಕ್ಕೆ ಪ್ರತಿ ವರ್ಷವೂ ಫ್ಲೂ ವ್ಯಾಕ್ಸಿನ್ ಅಂತ ಕೊಡ್ತೀವಿ. ನಾವಿರೋದು ನಾರ್ದರ್ನ್ ಹೆಮಿಸ್ಫಿಯರ್, ನಾರ್ದರ್ನ್ ಹೆಮಿಸ್ಫಿಯರ್ ಆಫ್ ದಿ ಅರ್ಥಲ್ಲಿ ಸೆಪ್ಟೆಂಬರ್ ಮತ್ತು ನವಂಬರ್ ಮಧ್ಯೆ, ಅಂದರೆ ಚಳಿಗಾಲದ ಮುಂಚೆ ಕೊಡ್ತೀವಿ ವ್ಯಾಕ್ಸಿನ್. ಎವ್ರಿ ಇಯರ್ ಹೊಸ ವ್ಯಾಕ್ಸಿನ್ ಬರುತ್ತೆ. ಅದಕ್ಕೆ ನಾವು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಅಂತೀವಿ, ಫ್ಲೂ ಶಾಟ್ ಅಂತೀವಿ. ಆ ಫ್ಲೂ ಶಾಟು ಮಕ್ಕಳಿಗೆ ಪ್ರತಿ ಚಳಿಗಾಲದ ಶುರು ಆಗೋದಕ್ಕೆ ಮುಂಚೆನೂ ಕೊಡಬೇಕು. ಎವ್ರಿ ಇಯರ್ ಹೊಸ ವ್ಯಾಕ್ಸಿನು, ಹೊಸ ಸ್ಟ್ರೈನ್ಸ್ ಕವರ್ ಆಗುತ್ತೆ. ಸೊ ಫಾರ್ ದ ಎಂಟೈರ್ ಇಯರ್ ಈ ಥರ ಫ್ಲೂ ಜ್ವರ ಬರದಿರೋ ಹಾಗೆ ನೋಡ್ಕೊಳ್ಳುತ್ತೆ. ಮತ್ತು ಈ ಡೆಂಗು ಮಲೇರಿಯಾ ಎಲ್ಲ ತಡೆಯೋದಕ್ಕೆ ನೀರು ನಿಲ್ಲದೇ ಇರೋಂಗೆ ನೋಡ್ಕೊಳ್ಬೇಕು, ಸೊಳ್ಳೆ ಬರ್ದಿರೋಂಗೆ ನೋಡ್ಕೊಳ್ಬೇಕು. ಸೊ ಮಕ್ಕಳಿಗೆ ಆಚೆ ಕಡೆ ಆಟ ಆಡೋಕ್ಕೆ ಹೋಗಬೇಕಾದ್ರೆ ಪೂರ್ತಿ ಫುಲ್ ಸ್ಲೀವ್ಸ್ ಬಟ್ಟೆ ಹಾಕೋದು, ಮಸ್ಕಿಟೋ ರೆಪೆಲೆಂಟ್ಸ್ ಮಾಡೋದು, ಮಸ್ಕಿಟೋ ಓಡಿಸೋದಕ್ಕೆ ಫಾಗಿಂಗ್ ಮಾಡೋದು, ಸುತ್ತಮುತ್ತ ನೀರು ನಿಂತು ಕೊಚ್ಚೆ ಎಲ್ಲ ಜಾಸ್ತಿ ಇದ್ದರೆ ಅದೆಲ್ಲ ಆಗದೇ ಇರೋಂಗೆ ನೋಡ್ಕೊಳ್ಳೋದು. ಇದರಿಂದ ನಾವು ವೆಕ್ಟರ್ ಅಂತೀವಿ, ಸೊಳ್ಳೆ ನೊಣ ತಿಗಣೆ ಇಂಥವನ್ನ ನಿಯಂತ್ರಿಸಿದ್ರು ಕೂಡ ಜ್ವರಗಳನ್ನ ತಡಿಬೋದು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.